ಕಲ್ಲು ಕ್ವಾರೆ ನಡೆಸಲು ಮೂರು ವರ್ಷದಿಂದ ಪಟ್ಟು ಹಿಡಿದ ಕಾದು ಕುಳಿತ ಗಣಿ ಮಾಲೀಕ ಕಲ್ಲು ಗಣಿಗಾರಿಕೆ ನಡೆಸಲು ರಸ್ತೆ ಗುರುತಿಸಲು ಬಂದ ಮಧುಗಿರಿಯೇಸಿ ಗಣಿಗಾರಿಕೆ ಪ್ರಾರಂಭ ಮಾಡದಂತೆ ಒತ್ತಾಯ ಮಾಡಿದ ಸ್ಥಳೀಯ ರೈತಾಪಿ ವರ್ಗ ದೇವರಾಯನದುರ್ಗ ಮೀಸಲು ಅರಣ್ಯ ಪ್ರದೇಶ ಮತ್ತು ನಾಮದ ಚಿಲುಮೆ ಪ್ರವಾಸಿ ಕ್ಷೇತ್ರ ಉಳಿವಿಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಕೋಟಗಿರಿ ತಾಲೂಕು ಕೋಳಾಲ ಹೋಬಳಿ ಎಲೆರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಂಗನಹಳ್ಳಿ ಸರ್ವೆ ನಂಬರ್ 32 ರಲ್ಲಿ 6 ಎಕರೆ ಮತ್ತು ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯ ಮಣ್ಣೂರು ತಿಮ್ಮನಹಳ್ಳಿ ಸರ್ವೆ ನಂಬರ್ 4 ರಲ್ಲಿ 40 ಎಕರೆ ಸರ್ಕಾರಿ ಗೋಮಾಳದ ಜಮೀನು ಬೆಂಗಳೂರು ಬಳ್ಳಾರಿ ಮೂಲದ ಖಾಸಗಿ ವ್ಯಕ್ತಿಗೆ 25 ವರ್ಷದ ಅವಧಿಗೆ 3 ವರ್ಷದ ಹಿಂದೆ ಗುತ್ತಿಗೆ ನೀಡಲಾಗಿದೆ ಕೋಳಾಲ ಕಂದಾಯ ತನಿಖಾ ಅಧಿಕಾರಿ ಅರುಣ್ ಕುಮಾರ್ ಗಣಿಗಾರಿಕೆ ಮಾಲೀಕರ ಜೊತೆ ಶಾಮೀಲಾಗಿ ರೈತರ ಸಹಿಯುಳ್ಳ ಪತ್ರದ ನಾಟಕ ಆಡಿದ್ದಾರೆ ಸ್ಥಳೀಯ ರೈತರಿಗೆ ಕನ್ನಡದಲ್ಲೇ ಸಹಿ ಮಾಡಲು ಬರೋದಿಲ್ಲ ಪತ್ರದಲ್ಲಿನ 15 ಸಹಿಗಳು ಇಂಗ್ಲಿಷ್ನಲ್ಲಿವೆ ಇನ್ನು ಗೋಮಾಳದ ಜಮೀನಿನಲ್ಲಿ ಉಳುಮೆ ಮಾಡುತ್ತಿರುವ ರೈತರ ಹೆಸರನ್ನೇ ಮರೆಮಾಚಿದ್ದಾರೆ ಮಧುಗಿರಿ ಎಸಿ ಕೋಳಾಲ ಕಂದಾಯ ತನಿಖಾ ಅಧಿಕಾರಿ ವಿರುದ್ಧ ತನಿಖೆ ನಡೆಸಿ ಅಮಾನತ್ತಿಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಮತ್ತು ಆಯಕೆ ಕಾಲೋನಿ ನಡುವೆಯ ಬೆಟ್ಟದಲ್ಲಿ ಎತ್ತಿನಹೊಳೆ ಪೈಪ್ಲೈನ್ ನಡೆಯುತ್ತಿದೆ ಪೈಪ್ಲೈನ್ ಎರಡು ಭಾಗದಲ್ಲಿ ಗಣಿಗಾರಿಕೆ ನಡೆಸಲು ದಾರಿ ಗುರುತಿಸಲು ಮಧುಗಿರಿ ಎಸಿಎ ಖುದ್ದು ಆಗಮಿಸಿದ್ದಾರೆ ಗಣಿಗಾರಿಕೆ ಪ್ರಾರಂಭ ಆದರೆ ಎತ್ತಿನಹೊಳೆ ಯೋಜನೆಯ ಪೈಪ್ಲೈನ್ ಎಲೆರಾಂಪುರ ಕೆರೆಯ ಓಪನ್ ಕೆನಾಲ್ ಶ್ರೀಮಠದ ಸಮೀಪದ ಪಂಪು ಹೌಸ್ ಸೇರಿದಂತೆ 30 ಕ್ಕೂ ಅಧಿಕ ಕೆರೆಕಟ್ಟೆಗಳಿಗೆ ಅಪಾಯವೂ ಆಗಲಿದೆ ಅಂತ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಎಲೆರಾಂಪುರ ಗ್ರಾಮ ಪಂಚಾಯಿತಿ ಸದಸ್ಯ ಸರ್ವೇಶ್ ಮಾತನಾಡಿ ದೇವರಾಯನದುರ್ಗ ಮೀಸಲು ಅರಣ್ಯ ಪ್ರದೇಶದಲ್ಲಿ ಸಾವಿರಾರು ಬಗೆಯ ವನ್ಯಜೀವಿ ಸಂಪನ್ಮೂಲವಿದೆ ಕಲ್ಪತರು ನಾಡಿನ ಪ್ರವಾಸಿಗರ ಸರ್ವಭೂಮಿ ನಾಮದ ಚಿಲುಮೆ ವಡ್ಡರಹಳ್ಳಿ ಕಲ್ಲುಗುಟ್ಟೆ ಅಕ್ಕಪಕ್ಕ ಹತ್ತಾರು ಪುರಾತನ ದೇವಾಲಯ ಮತ್ತು ಕೆರೆಕಟ್ಟೆಗಳಿವೆ ಬಳ್ಳಾರಿ ಗಣಿ ಮಾಲೀಕನ ಬೆದರಿಕೆಗೆ ರೈತಾಪಿ ವರ್ಗ ಹೆದರುವ ಪ್ರಶ್ನೆಯೇ ಇಲ್ಲ ಎಂದರು ಸ್ಥಳೀಯ ರೈತ ತಿಮ್ಮರಾಜು ಮಾತನಾಡಿ 2014 ರಿಂದ 2023 ರಿಂದ ಗಣಿಗಾರಿಕೆ ವಿರುದ್ಧ ರೈತರ ಹೋರಾಟ ನಡೆದಿದೆ ಕಂದಾಯ ಮತ್ತು ಸರ್ವೆ ಇಲಾಖೆ ಗಣಿಗಾರಿಕೆ ಮಾಲೀಕರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಕೋಳಾಲ ಕಂದಾಯ ತನಿಖಾ ಅಧಿಕಾರಿ ಅರುಣ್ ಕುಮಾರ್ ರೈತರನ್ನ ವಂಚಿಸಿ ನಕಲಿ ಸಹಿ ಮಾಡಿಸಿದ್ದಾರೆ ಗೃಹ ಸಚಿವರು ಕೋಟಗೆರೆ ಕ್ಷೇತ್ರದ ರೈತರಿಗೆ ನ್ಯಾಯ ನೀಡಬೇಕಿದೆ ಅಂತ ಮನವಿ ಮಾಡಿದ್ರು ತಂಗನಹಳ್ಳಿ ಸರ್ವೆ ನಂಬರು ನಾವು 30-40 ವರ್ಷದಿಂದ ಬೆಳೆಯಕ್ಕೆ ಅಂತ ಇದ್ದೀವಿ ನಮಗೆ ಜಮೀನು ಇದ್ಬಿಟ್ರೆ ಬೇರೆ ಜಮೀನು ಇಲ್ಲ ನಮಗೆ ಅಂತದರಲ್ಲಿ ಇವರು ಇವಾಗ ಕೃಷಿ ಮಾಡಕ್ಕೆ ಬಂದಿಲ್ಲ ಕೃಷಿ ಕೊಂಡಿಸ್ಕೊಂಡು ಇದು ಮಾಡಕ್ಕೆ ಬಂದ್ರೆ ನಮಗೆ ತೊಂದರೆ ಆಗ್ತೈತೆ ನಾವು ಇನ್ನೆಲ್ಲಿಗೂ ಅಣ್ಣ ಇನ್ನು ಮ್ಯಾಗಡೆ ನಾಗೇಳಿರೋ ಇನ್ನು ಜಮೀನುಗಳವೆ ಇನ್ನು 3 ಜಮೀನುಗಳವೆ ಅಧಿಕಾರಿಗಳಿಗೆ ಹೇಳಿದ್ದೀರಾ ಸರ್ ಅಧಿಕಾರಿಗಳಿಗೆಲ್ಲ ಹೇಳಿದೀವಿ ಸರ್ ನೀವು ಎಷ್ಟು ಎಕರೆ ಬೆಂಗಳೂರಿಸಿದ್ದೀರಾ ನಾವು 3 ಎಕರೆ ಬೆಂಗಳೂರು ಕಂಡಿದ್ದೀವಿ ಸರ್ ಎಷ್ಟು ಎಕರೆ ಅವರು 2 ಎಕರೆ 1.5 ಎಕರೆ ಅವೆ ಅಲ್ಲ ಸರ್ ಒಂದು 10 ಎಕರೆ ಐತೆ ಜಾಸ್ತಿ ಐತೆ ಸರ್ 10 ಎಕರೆಗಿನ್ನ ಜಾಸ್ತಿ ಐತೆ ಬೆಂಗಳೂರು ಬೆಂಗಳೂರು ನೀವು ಜಮೀನಿಗೆ ಗಿಡಸ್ಕೊಂಡು ಎಷ್ಟು ವರ್ಷ ಆಯ್ತು ಯಜಮಾನ್ರೆ ನಾವು ಇಂಗ್ಲಿಷ್ಕೊಂಡು ಅಲ್ಲಿ 30-40 ವರ್ಷ ಆಗುತ್ತೆ ಈಗೇನು ಕ್ರಷರ್ ನಿಲ್ಲಿಸ್ಬೇಕು ಅಂತ ಮಾತಾಡ್ತಿದ್ದೀರಾ ನಿಲ್ಲಿಸ್ಬಿಡ್ಬೇಕು ಸರ್ ಬೇಡ ಸೈಲ್ ಕ್ರಷರ್ ಯಾಕೆ ಸರ್ ಸಮ್ಮನೆ ಅದನ್ನು ಅಧಿಕಾರಿಗಳಿಗೆ ಹೇಳ್ತಿದ್ದೀರಾ ಹೇಳ್ತಾ ಇದ್ದೀವಿ ಅಧಿಕಾರಿಗಳಂಗೆ ಅಲ್ಲಿ ರೆಕಾರ್ಡ್ ಕೊಟ್ಬಿಟ್ಟಿದ್ದೀವಿ ಅವಿನ್ನ ಇದು ಕಮಿಟಿ ಮೀಟಿಂಗ್ ಆಗಿಲ್ಲ ಇನ್ನು ಮಧುಗಿರಿ ಎಸಿ ರಿಷಿ ಆನಂದ್ ಮಾತನಾಡಿ ತಂಗನಹಳ್ಳಿ ಸರ್ವೆ ನಂಬರ್ 32 ರಲ್ಲಿ ಕಲ್ಲು ಗಣಿಗಾರಿಕೆ ನಡೆಸಲು ದಾರಿಯ ಸ್ಥಳ ಪರಿಶೀಲನೆ ನಡೆದಿದೆ ಗಣಿಗಾರಿಕೆ ನಡೆಸದಂತೆ ಸ್ಥಳೀಯ ರೈತರು ಮನವಿ ಮಾಡಿದ್ದಾರೆ ಬೆಟ್ಟದ ಸುತ್ತಲಿನ ಅರಣ್ಯ ಕೆರೆಕಟ್ಟೆ ಮತ್ತು ಗ್ರಾಮಗಳ ಪರಿಶೀಲನೆ ನಡೆಸಲಾಗಿದೆ ಗಣಿಗಾರಿಕೆ ಪರ ಮತ್ತು ವಿರೋಧದ ಸಂಪೂರ್ಣ ಮಾಹಿತಿ ಜಿಲ್ಲಾಧಿಕಾರಿಗೆ ನೀಡುತ್ತೇವೆ ಎಂದು ತಿಳಿಸಿದರು ನಮ್ಮ ಕಂದಾಯ ವಿಭಾಗ ಎಲ್ಲಿ ಸರ್ವೆ ನಂಬರ್ 32 ನಲ್ಲಿ ಅದು ಗ್ರಾಮ ತಂಗನಹಳ್ಳಿ ಇದೆನಾ ಇಲ್ಲಿ ಪರಿಶೀಲನೆ ಮಾಡ್ತೀವಿ ಇದು ಕ್ವಾರಿಂಗ್ ಲೀಸ್ ಬಗ್ಗೆ ಕ್ವಾರಿಂಗ್ ಲೀಸ್ ನಂಬರ್ 885 ಇದೆ ಈ ಲೀಸ್ ಬಗ್ಗೆ ನಾವು ಪರಿಶೀಲನೆ ಮಾಡ್ತೇವೆ ಆ್ಯಕ್ಚುಲಿ ಈ ಮೇನ್ ಇಶ್ಯೂ ಏನಿದೆ ಇದು ಮೇನ್ ರೋಡ್ ಇಂದೆ ಈ ಲೀಸ್ಗೆ ಈ ಸ್ಪಾಟ್ಗೆ ಅಪ್ರೋಚ್ ರೋಡ್ ಬೇಕು ಓಕೆ ಸೊ ಈ ಅಪ್ರೋಚ್ ರೋಡ್ನಲ್ಲಿ ಬೇರೆ ಬೇರೆ ಸರ್ವೆ ನಂಬರ್ಸ್ ಇದ್ದಾರೆ ಅದು ಸರ್ವೆ ನಂಬರ್ಸ್ ನಂಬರ್ ಇದು ಅಪ್ಲಿಕೆಂಟ್ ಅಪ್ಲೈ ಮಾಡಿದೆ ಕಿ ನನಗೆ ಲೀಸ್ ಬೇಕು ಫಾರ್ ದಿಸ್ ಪರ್ಪಸ್ ಸೊ ಈ ವಿಷಯ ಬಗ್ಗೆ ನಾನು 1 by 1 ಸರ್ವೆ ನಂಬರ್ ನೋಡುತ್ತೇವೆ ಪರಿಶೀಲನೆ ಮಾಡಿದ್ದೇವೆ ಆಮೇಲೆ ಏನು ಪಾಸಿಬಿಲಿಟಿ ಇದೆ ಆ್ಯಸ್ ಪರ್ ಲಾ ನಾವು ಡಿ ಸಿ ಸರ್ ಮತ್ತು ಅದರ್ ಫಾರ್ವರ್ಡ್ ಅಥಾರಿಟಿಗೆ ಫಾರ್ವರ್ಡ್ ಮಾಡ್ತೇವೆ ಓಕೆ
ಮತ್ತು ಜನಕ್ಕೆ ಈ ಜಗದಲ್ಲಿ ಓಕೆ ಈ ಊರದಲ್ಲಿ ಅದು ನಾರ್ಮಲ್ ಸಾಮಾನ್ಯ ಜನಕ್ಕೆ ಏನೇನು ಸಮಸ್ಯೆ ಇದೆ ಈ ಕ್ವಾರಿಂಗ್ ಲೀಸ್ ಬಗ್ಗೆ ನನಗೆ ಅರ್ಜಿ ನನಗೆ ಆಲ್ರೆಡಿ ಒನ್ ಅರ್ಜಿ ಕೊಟ್ಟಿದೆ ಸೊ ನಾನು ಆಲ್ಸೋ ಅದಕ್ಕೆ ಅರ್ಜಿ ನೋಡ್ತೇನೆ ಮತ್ತು ಆಲ್ಸೋ ನಾನು ಪುಟಪ್ ಮಾಡ್ತೇನೆ ಏನು ಕಂಪ್ಲೇಂಟ್ಸ್ ಇದೆ ಜನಕ್ಕೆ ನಾರ್ಮಲ್ ಜನಕ್ಕೆ ಫಾರ್ ಎಕ್ಸಾಂಪಲ್ ಅಲ್ಲಿ ಒಂದು ಮಠ ಇದೆ ಒಂದು ಕೆರೆ ಇದೆ ಸೊ ಆಲ್ಸೋ ನಾನು ಇದು ಮೆನ್ಷನ್ ಮಾಡ್ತೀವಿ ಓಕೆ ಸೊ ನಮ್ಮ ರಿಪೋರ್ಟ್ನಲ್ಲಿ ಅದು ಏನು ವಾಸ್ತವಿಕ ಸ್ಥಿತಿ ಇದೆ ಪರಿಸ್ಥಿತಿ ಇದೆ ನಾನು ಹಾಕ್ತೀವಿ ಇನ್ನು ಮಣ್ಣೂರು ತಿಮ್ಮನಹಳ್ಳಿ ಕರಡಿಗುಟ್ಟೆ ಮತ್ತು ತಂಗನಹಳ್ಳಿ ವಡ್ಡರಹಳ್ಳಿ ಕಲ್ಲುಗುಟ್ಟೆಯ ಸರಿ ಸುಮಾರು 50 ಎಕರೆ ಗೋಮಾಳ ಕಬಳಿಸಲು ಹುನ್ನಾರವೇ ನಡೆದಿದೆ ಸ್ಥಳೀಯ ರೈತಾಪಿ ವರ್ಗ ಪರಿಸರ ಪ್ರೇಮಿಗಳು ಶ್ರೀಮಠದ ಸ್ವಾಮೀಜಿಗಳು ಸೇರಿದಂತೆ ಜನಪ್ರತಿನಿಧಿಗಳು ಎಷ್ಟೇ ಹೋರಾಟ ನಡೆಸಿದ್ರು ತೆರೆಮರೆಯಲ್ಲಿ ಗಣಿಗಾರಿಕೆ ಪ್ರಾರಂಭಿಸಲು ಸ್ಥಳೀಯ ಕಂದಾಯ ಇಲಾಖೆಯ ಅಧಿಕಾರಿ ವರ್ಗವೇ ಪರೋಕ್ಷವಾಗಿ ಬೆಂಬಲಕ್ಕೆ ನಿಂತಿರುವುದು ರೈತರಲ್ಲಿ ಇನ್ನಷ್ಟು ಸಂಕಷ್ಟವನ್ನ ತಂದೊಡ್ಡಿದೆ ಕ್ಯಾಮರಾಮನ್ ಬಾಲಾಜಿ ಜೊತೆ ಗಜೇಂದ್ರ ಅಮೋಕ್ ಟಿವಿ ಕೊರಟಗೆರೆ